ಓಂ ಶ್ರೀ ಮುಕ್ತಿನಾಗಾಯ ನಮಃ. ಇವತ್ತು ಎಲ್ಲರಿಗೂ ಇರತಕ್ಕಂತಹ ಒಂದು ದೊಡ್ಡ ಸಮಸ್ಯೆ ಅಂದರೆ ಕೀಲುಗಳಲ್ಲಿ ಬರುವಂತಹ ನೋವು. ಈ ಜಾಯಿಂಟ್ಸ್ ಪೇನ್, ಸಂಧಿವಾತ, ಕೀಲುಗಳಲ್ಲಿ ಬರುವಂತಹ ನೋವು, ಈ ರೀತಿ ನಾನಾ ರೀತಿಯಲ್ಲಿ ಕರೆಸ್ಕೊಳ್ಳುವಂತಹ ಈ ಕೀಲುಗಳ ನೋವಿಗೆ ಒಂದು ಒಳ್ಳೆಯ ಉಪಶಮನವನ್ನು ಕೊಡೋಣ. ಕಾಲುಗಳಲ್ಲಿ ಶಕ್ತಿ ಚೈತನ್ಯವನ್ನು ತುಂಬುವಂತಹ ಒಂದು ವಿಶೇಷವಾದ ಔಷಧಿಯನ್ನು ಹೇಗೆ ಮನೆಯಲ್ಲಿ ಮಾಡಿಕೊಳ್ಳೋದು ಹೇಳ್ಕೊಡ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಅದಕ್ಕೆ ಮೊದಲೇನು ಮಾಡಬೇಕು, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ತಕ್ಷಣವೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಎಲ್ಲರಿಗೂ ಕೂಡ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತು ನಾವು ಮಾಡಿ ತೋರಿಸುವಂತಹ ವಿಶೇಷವಾದ ಚಿಕಿತ್ಸೆ, ನಾನು ಹೇಳಿ ಸಾವಿರಾರು ಜನ ಆಗಲೇ ಮಾಡಿ ಅದರಿಂದ ಪ್ರಯೋಜನ ಆಗಿ ನಮಗೆ ಅನುಕೂಲ ಆಗಿದೆ ಅಂತ ಹೇಳಿರುವ ಫೀಡ್ಬ್ಯಾಕ್ ಇರತಕ್ಕಂತಹ ಒಂದು ಚಿಕಿತ್ಸೆ. ಹಾಗಾಗಿ ಇದು ಪ್ರತಿಯೊಬ್ಬರೂ ಕೂಡ ಮಾಡ್ಕೋಬೇಕಾದಂಥದ್ದು. ಅಕಸ್ಮಾತ್ ಜಾಯಿಂಟ್ಸ್ ಪೇನ್ ಇವತ್ತು ನಿಮಗೆ ಬಂದಿಲ್ಲ ಅಂದರೂ ಕೂಡ ನಾಳೆ ಬರುವ ಸಾಧ್ಯತೆ ಇರುತ್ತೆ. ಈಗಲೇ ಆಗಿಂದಾಗ್ಗೆ ವಾರಕ್ಕೊಮ್ಮೆಯೋ 15 ದಿವಸಕ್ಕೊಮ್ಮೆಯೋ ಮಾಡ್ಕೊಂಡು ಸೇವನೆ ಮಾಡ್ತಾ ಬಂದರೆ ಮುಂದಿನ ದಿನಗಳಲ್ಲಿ ಆ ಸಮಸ್ಯೆ ಬರದೇ ಇರೋ ರೀತಿಯಲ್ಲಿ ನೀವು ಜೋಪಾನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಹೌದು, ಮೊದಲು ಹೇಳಿ ಕಾಯ್ತಾ ಇದ್ದೀವಿ ಅಂತ ಇದ್ದೀರಾ, ತಕ್ಷಣ ಹೇಳಿಬಿಡ್ತೀನಿ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು, ಖರ್ಜೂರ, ಒಣ ಖರ್ಜೂರವನ್ನು ತೆಗೆದುಕೊಳ್ಳಿ, ಸ್ವಲ್ಪ ದಾಲ್ಚಿನ್ನಿ ಚಕ್ಕೆ, ಒಣಶುಂಠಿ, ಮತ್ತು ಒಣಶುಂಠಿ ಎರಡನ್ನು ಕೂಡ ನುಣ್ಣಗೆ ಪುಡಿ ಮಾಡಿಟ್ಕೊಳ್ಳಿ. ಅದ್ರ ಜೊತೆಗೆ ಈ ಖರ್ಜೂರ, ಒಣ ಖರ್ಜೂರ ಇರುತ್ತಲ್ಲ, ಆ ಒಣ ಖರ್ಜೂರವನ್ನು ಬಿಡಿಸ್ಕೊಳ್ಳಿ. ಆ ಒಳಗಡೆ ಇರುವಂತಹ ಬೀಜವನ್ನು ಬೇರೆಯೇ ಆಗಿ ಕಲ್ಲಿನಲ್ಲಿ ಕುಟ್ಟಬೇಕು. ಕುಟ್ಟಿದಾಗ ಅದು ಅಷ್ಟು ನಿಮಗೆ ಮಿಕ್ಸಿ ಜಾರಲ್ಲೆಲ್ಲ ಪುಡಿಯಾಗೋದಿಲ್ಲ, ಚೆನ್ನಾಗಿ ಜಜ್ಜಿ ಒಂದು 4-5 ತುಂಡಾದಮೇಲೆ ಆಮೇಲೆ ಬೇಕಾದರೆ ಅದನ್ನು ನುಣ್ಣಗೆ ಪುಡಿ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಆದರೆ ಈ ಖರ್ಜೂರದ ಬೀಜದ ಪುಡಿಯನ್ನು ಬೇರೆಯೇ ಪುಡಿ ಮಾಡಿಟ್ಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಈ ಚಕ್ಕೆ ಪುಡಿ, ಶುಂಠಿ ಪುಡಿ ಮತ್ತು ಖರ್ಜೂರ, ಒಣ ಖರ್ಜೂರ, ಇದು ಮೂರನ್ನು ಕೂಡ ಪುಡಿ ಮಾಡಿ ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ. ಇದ್ರ ಜೊತೆಗೆ ಮತ್ತೊಂದು ಪದಾರ್ಥ ನಮಗೆ ಬೇಕಾಗ್ತಕ್ಕಂಥದ್ದು, ಆ್ಯಪಲ್ ಸೈಡರ್ ವೆನಿಗರ್, ಸ್ವಲ್ಪ ಜೇನು. ಇದು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಣ ಖರ್ಜೂರ, ಒಣಶುಂಠಿ ಮತ್ತು ದಾಲ್ಚಿನ್ನಿ ಚಕ್ಕೆ, ಇವು ಮೂರು ಪುಡಿ ಮಾಡಿಟ್ಕೊಂಡಿದ್ದೀರಲ್ವಾ, ಈ ಪುಡಿಯನ್ನು ಹೀಗೆ ಇಟ್ಕೊಳ್ಳಿ. ಬರೀ ಬೀಜ ಮಾತ್ರ ಪುಡಿ ಮಾಡಿರ್ತಕ್ಕಂಥದ್ದನ್ನು ಒಂದು ಲೋಟ ನೀರಿಗೆ ಹಾಕಿ ಕುದಿಯೋದಕ್ಕೆ ಇಡಿ. ಚೆನ್ನಾಗಿ ಒಂದು 5 ನಿಮಿಷ ಕುದಿಸಿ ಶೋಧಿಸ್ಕೊಳ್ಳಿ, ಆ ನೀರನ್ನು ತೆಗೆದಿಟ್ಕೊಳ್ಳಿ. ಈ ಪುಡಿಯನ್ನು ಆಗಲೇ ಮಾಡಿಟ್ಕೊಂಡಿರುವಂಥ ಖರ್ಜೂರ, ಶುಂಠಿ ಮತ್ತು ಚಕ್ಕೆ ಪುಡಿಯನ್ನು ಆ್ಯಪಲ್ ಸೈಡರ್ ವೆನಿಗರ್ 1/4 ಚಮಚ, ಈ ಪುಡಿ 1/4 ಚಮಚ, ಜೇನುತುಪ್ಪ 1/4 ಚಮಚ, ಇಷ್ಟನ್ನು ಮಿಶ್ರಣವನ್ನು ಮಾಡ್ಕೊಳ್ಳಿ. ಇದನ್ನು ತಿಂದುಬಿಡಿ. ತಿಂದುಬಿಟ್ಟು ಮೇಲೆ ಈ ಖರ್ಜೂರದ ಬೀಜವನ್ನು ನಾವು ಕುದಿಸಿ ಶೋಧಿಸಿಟ್ಕೊಂಡಿದ್ದೀವಲ್ಲ ನೀರು, ಆ ನೀರನ್ನು ಕುಡಿಬೇಕು. ಇದನ್ನು ತಿಂದ ಮೇಲೆ ಆ ನೀರನ್ನು ಕುಡಿಬೇಕು. ಇದು ತುಂಬ ಮುಖ್ಯ. ಈ ಖರ್ಜೂರಕ್ಕೆ ಎಂತಹ ಶಕ್ತಿ ಇದೆ ಅಂದರೆ ನರನಾಡಿಗಳಿಗೂ ಶಕ್ತಿಯನ್ನು, ಚೈತನ್ಯವನ್ನು ತುಂಬುವಂತಹ ಶಕ್ತಿ ಇದೆ. ಅದರ ಜೊತೆಗೆ ಈ ಬೀಜ ಈ ಮೂಳೆಗಳನ್ನೆಲ್ಲ ಬಲಪಡಿಸುತ್ತೆ, ಗಟ್ಟಿಯಾಗುವಂತೆ ಮಾಡುತ್ತೆ. ಹಾಗಾಗಿ ಈ ಮೂಳೆಗಳು, ಕೀಲುಗಳು ಸವಕಳಿಯನ್ನು ತಪ್ಪಿಸುತ್ತೆ. ಸೌದಾಯಿತು, ಮೂಳೆ ಸೌದಾಗಿದೆಯಂತೆ, ನಮ್ಮ ಮಂಡಿ ತುಂಬ ಸೌದಾಗಿದೆಯಂತೆ, ಕುತ್ತಿಗೆ ತುಂಬ ನೋವು ಬರ್ತಾ ಇದೆ, ಎಕ್ಸ್ರೇ ಮಾಡಿಸಿದ್ವಿ, ಕುತ್ತಿಗೆನಲ್ಲಿರೋ ಮೂಳೆ ಎಲ್ಲ ಸೌದಾಗಿದೆಯಂತೆ. ಈ ಮಾತನ್ನು ನಾವು ದಿನಾ ಕೇಳ್ತಾ ಇರ್ತೀವಿ. ಈ ಮೂಳೆ ಸವಕಳಿ ಆಗೋದನ್ನು ತಪ್ಪಿಸುತ್ತೆ ಈ ಚಿಕಿತ್ಸೆ. ಹಾಗಾಗಿ ಹೇಳಿದ್ದು ನಾನು, ಯಾರು ನಮಗೆ ಜಾಯಿಂಟ್ಸ್ ಪೇನ್ ಇಲ್ಲ ಅಂತೀರಾ, ಅವ್ರು ಕಡ್ಡಾಯವಾಗಿ ಮಾಡಿ ಕುಡಿಬೇಕು. ಕುಡಿಯೋದ್ರಿಂದ ಮುಂದೆ ನಿಮಗೆ ಮೂಳೆಗಳು ಸವಕಳಿ ಆಗೋದು, ಮುಂದೆ ಕೀಲುಗಳಲ್ಲಿ ನೋವು ಬರ್ತಕ್ಕಂಥದ್ದನ್ನು ತಪ್ಪಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಈಗ ಆಗಲೇ ನಮಗೆ ಬಂದುಬಿಟ್ಟಿದೆ, ಈಗ ನಾವೇನು ಮಾಡೋದು? ನೀವು ಮಾಡ್ಕೊಂಡು ಕುಡೀರಿ. ಸತತವಾಗಿ 7 ದಿವಸಗಳ ಕಾಲ ಈ ಒಂದು ಲೋಟ ನೀರು, ಖರ್ಜೂರದ ಪುಡಿಯನ್ನು ಹಾಕಿ ಕುದಿಸಿ ಶೋಧಿಸಿದಂತಹ ಕಷಾಯ, ಆ ನೀರು ಈ ಪುಡಿಯನ್ನು ನೀವು ಸೇವನೆ ಮಾಡಿ, ನಂತರ ನೀರನ್ನು ಕುಡೀರಿ. ಈ ರೀತಿ 7 ದಿವಸಗಳ ಕಾಲ ಮಾಡ್ತಾ ಬನ್ನಿ. ಎಷ್ಟೋ ಜನ ಹೇಳಿದ್ದಾರೆ, ಅಮ್ಮ 4-5 ದಿವಸಕ್ಕೆ ನಮಗೆ ನೋವು ಕಮ್ಮಿ ಆಗಿದೆ ಅಂತ. ಕೆಲವರಿಗೆ ತುಂಬ ವರ್ಷಗಟ್ಟಲೆಯಿಂದ ಇರ್ತಕ್ಕಂಥವ್ರಿಗೆ 1-5 ದಿವಸ ನೀವು ಹೆಚ್ಚು ಮಾಡ್ಕೋಬೇಕಾಗತ್ತೆ.
ನಿಮ್ಮ ನಿಮ್ಮ ಇದನ್ನು ನೋಡಿಕೊಂಡು ನೀವು ಮುಂದುವರಿಸ್ಕೊಳ್ಳಿ. ಜೊತೆಗೆ ಇದನ್ನು ಸೇವನೆ ಮಾಡಿದ್ರೆ ನಮಗೇನಾದ್ರು ಅಡ್ಡ ಪರಿಣಾಮ ಆಗತ್ತಾ, ಹಂಗಾಗತ್ತಾ, ಆ ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಯಾವ ಅಡ್ಡ ಪರಿಣಾಮವೂ ಆಗಲ್ಲ. ದಿನಾ ಅಡುಗೆಗೆ ಚಕ್ಕೆ ಬಳಸ್ತೀರಿ, ದಿನಾ ಅಡುಗೆಗೆ ಶುಂಠಿ ಬಳಸ್ತೀರಿ. ಖರ್ಜೂರವನ್ನು ತಿನ್ನೋದು ಎಲ್ರಿಗೂ ಗೊತ್ತು ತುಂಬ ಉತ್ತಮ ಅಂತ. ನಾವು ಹಾಕಿರುವಂಥ ಒಂದೇ ಪದಾರ್ಥ ನಿಮಗೆ ಬಳಕೆಯಲ್ಲಿಲ್ಲದೆ ಇರೋದು ಆ್ಯಪಲ್ ಸೈಡರ್ ವಿನೆಗರ್. ಅಕಸ್ಮಾತ್ ಅದು ಸಿಕ್ಕಲಿಲ್ಲ, ನೀವು ಅಷ್ಟೊಂದು ಚಿಂತೆ ಮಾಡಬೇಕಾಗಿಲ್ಲ. ಅದರ ಬದಲಿಗೆ ಒಂದು ಕಾಲು ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಬೇಕಾದರೂ ಹಾಕ್ಕೊಳ್ಳಿ. ಅದು ನೀವು ಪರವಾಗಿಲ್ಲ ಅದನ್ನೇ ಉಪಯೋಗ ಮಾಡ್ತೀವಿ ಅಂದರೆ ಅದರಲ್ಲಿ ಕೆಲವು ವಿಶೇಷತೆಗಳಿರುತ್ತೆ, ಹಾಗಾಗಿ ಅದನ್ನು ಹೇಳಿದ್ದೀವಿ. ಇದಿಷ್ಟನ್ನು ಒಗ್ಗೂಡಿಸಿ ಒಂದು ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿ 7 ದಿವಸಗಳ ನಂತರದಲ್ಲಿ ನೀವು ಹೇಗಿದ್ದೀರಾ ಅನ್ನೋದನ್ನು ನಮಗೆ ತಿಳಿಸಿ. ಇದು ಸಾವಿರಾರು ಜನಕ್ಕೆ ಆಗಲೇ ಪ್ರಯೋಗವಾಗಿದೆ, ಎಲ್ಲರಿಗೂ ಉಪಯೋಗವಾಗಿದೆ. ನೀವು ಶುರು ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೆ ನಮಸ್ತೆ.